ಅಕ್ಕ ಅಕ್ಕ ಏನು ಅಂತ ಕೇಳಲ್ವಾ? ಏನು ಅಂತ ಕೇಳಿದ್ರೆ ನೀನು ಹೇಳಲ್ವೇನೆ? ಅದೇನು ಅಂತ ಹೇಳ್ಬಿಟ್ಟು ಹೋಗು. ಆ ರಾಮಣ್ಣ ಏನ್ ಪ್ಲಾನ್ ಮಾಡೋನೆ ಗೊತ್ತಾ ಅಕ್ಕ? ಅವ್ನು ಎಂತ ಸವಾಲ್ ಹಾಕೋನೆ ಗೊತ್ತಾ ಅಕ್ಕ? ಟೀಚರ್ಗೆ ಪ್ರಶ್ನೆ ಕೇಳೋನೆ, ಸರಿಯಾಗಿ ಉತ್ತರ ಕೊಟ್ರೆ ಮಾತ್ರ ಓದಕ್ ಒಪ್ಕೋತೀನಿ ಅಂತ ಹೇಳೋನಂತೆ. ಏನು ಈ ಕೋಣ ಟೀಚರ್ಗೆ ಪ್ರಶ್ನೆ ಕೇಳಿದಾನ? ಹ್ಞೂ ಕಣಕ್ಕ, ಅದು ಎಂತ ಪ್ರಶ್ನೆ? ಟೀಚರ್ ಅಮ್ಮನಿಂದನೇ ಉತ್ತರ ಕೊಡಕ್ ಆಗದೆ ಇರೋಂಥ ಪ್ರಶ್ನೆ. ಏನ್ ಪ್ರಶ್ನೆ? ಹಾ, ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರ ಅಪ್ಪ ಪೊಲೀಸು, ಅನ್ಮ್ಯಾಕೆ ಲಾಯರ್ ಯಾರು? ಹೋಗಿ ತಿಮ್ಮಿ, ಏನೋ ತಿಕ್ಕಲ್ ತಿಕ್ಕಲ್ ಪ್ರಶ್ನೆ ಕೇಳ್ತಿದ್ದಾಳೆ. ಅಯ್ಯೋ ಅಕ್ಕ, ಈ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ದಿರಾ ಆ ಟೀಚರ್ ಅಮ್ಮ ವಿಲವಿಲ್ಲ ಅಂತ ಒದ್ದಾಡ್ತಾವಳೆ. ತಿಕ್ಕಲು ಅಲ್ಲ, ಎಂಥದ್ದು ಅಲ್ಲ, ತಿಟ್ಟುವಾಗ್ಲೂ ರಾಮಣ್ಣ ಬುದ್ಧಿವಂತನೇಯ. ಲೇ, ಆ ಕೋಣ ಯಾವತ್ತಿಗೂ ಕೋಣನೇ ಕಣೆ. ಕೇಳಿದ ಪ್ರಶ್ನೆಗೆ ಟೀಚರ್ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದೆ. ಆ ಕೋಣ ಯಾವತ್ತಿಗೂ ವಿದ್ಯಾಭ್ಯಾಸ ಕಲೀಲೇಬಾರ್ದು. ಈ ವಿಷಯದಲ್ಲಿ ನಾನು ಕೋಣಂಗೆ ಸಪೋರ್ಟ್ ಮಾಡ್ತೇನೆ. ರಾಮಣ್ಣ, ನಿಂಗೆ ಇಷ್ಟ ಆಗಿದೆಯೇನೋ ತಂದೀವ್ನಿ, ಏನಂತ ಹೇಳು. ಏನಿಲ್ಲ, ಅದು ಹೇಳೋಣ. ಕೊಬ್ಬರಿ ಮಿಠಾಯಿ ತಂದಿದ್ಯಾ? ಬರವ, ಅದೇನ್ ಕರೆಕ್ಟಾಗಿ ಹೇಳ್ದೆ. ಲೈ, ನನ್ನ ಕುಚ್ಚಕ್ಕೂ ಏನು ತಂದಿರ್ತಾನೆ ಅಂತ ನಂಗೆ ಗೊತ್ತಿರಕ್ಕಿಲ್ವೇನಲ್ಲ. ಕುಡ್ಕೊಡು ಅಂಟೋಣ.